ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಗೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ ಇಂದ ಮುಂಚೆ ಸಿದ್ದರಾಮಯ್ಯನವರ ಕ್ಷೇತ್ರ ದ್ವಂದ್ವ ಕ್ಷೇತ್ರ ಗೊಂದಲದ ಸುದ್ದಿಯನ್ನ ನೋಡಿದ್ರಿ. ಈಗ ಕಾಂಗ್ರೆಸ್ ಇಂದ ಇನ್ನೊಂದು ಸುದ್ದಿ. ಕಾಂಗ್ರೆಸ್ ಇವತ್ತು ಯುವ ಸಮಾವೇಶವನ್ನ ಮಾಡ್ತು. ಬೆಳಗಾವಿಯಲ್ಲಿ ಯುವ ಸಮಾವೇಶ, ಸ್ವತಃ ರಾಹುಲ್ ಗಾಂಧಿ ಬಂದಿದ್ದಾರೆ. ಮತ್ತೊಂದು ಗ್ಯಾರಂಟಿ ಘೋಷಣೆಯನ್ನ ಕಾಂಗ್ರೆಸ್ ಪಕ್ಷ ತನ್ನ ಸುಪ್ರೀಂ ಲೀಡರ್ ಹತ್ರ ಮಾಡಿಸಿ. ನಾಲ್ಕನೇ ಭಾಗ್ಯ ಯೋಜನೆ, ಯುವ ನಿಧಿಯನ್ನ ಘೋಷಣೆ ಮಾಡಲಾಗಿದೆ. ಯುವ ಕ್ರಾಂತಿ ಸಮಾವೇಶದಲ್ಲಿ ಯುವ ನಿಧಿ ಘೋಷಣೆ. ಡಿಗ್ರಿ ಆಗಿರುವ ನಿರುದ್ಯೋಗಿಗಳಿಗೆ 3000 ರೂಪಾಯಿ ಪ್ರತಿ ತಿಂಗಳು ಕೊಡದಂತೆ. ಡಿಗ್ರಿ ಆಗಿದೆ, ಜಾಬ್ ಸಿಕ್ಕಿಲ್ಲ, 3000 ಪ್ರತಿ ತಿಂಗಳು. ಡಿಪ್ಲೊಮಾ ಓದ್ಕೊಂಡಿದ್ದಾರೆ, ಜಾಬ್ ಸಿಕ್ಕಿಲ್ಲ ಅಂದ್ರೆ 1500 ಪ್ರತಿ ತಿಂಗಳು. ಇದೇ ಯುವ ನಿಧಿ. ಈಗಾಗಲೇ ಗೃಹ ಜ್ಯೋತಿ ಘೋಷಣೆಯಾಗಿದೆ. 200 ಯೂನಿಟ್ ಉಚಿತ ವಿದ್ಯುತ್. ಇದೇ ಬೆಳಗಾವಿಯಲ್ಲಿ ಗೃಹ ಜ್ಯೋತಿ ಯೋಜನೆ ಮಾಡಿದ್ರು, ಯೋಜನೆ ಘೋಷಣೆ ಮಾಡಿದ್ರು. ಅಧಿಕಾರಕ್ಕೆ ಬಂದ್ರೆ ಪ್ರತಿ ಮನೆಗೂ 200 ಯೂನಿಟ್ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಪ್ರಜಾಧ್ವನಿ ಯಾತ್ರೆಯ ಆರಂಭದಲ್ಲಿ ಆ ಘೋಷಣೆ ಮಾಡಿತ್ತು ಕಾಂಗ್ರೆಸ್. ಅದು ಗ್ಯಾರಂಟಿ ನಂಬರ್ ಒನ್. ಗ್ಯಾರಂಟಿ ನಂಬರ್ ಟು ಗೃಹಲಕ್ಷ್ಮಿ. ಅಧಿಕಾರಕ್ಕೆ ಬಂದ್ರೆ ಪ್ರತಿ ಕುಟುಂಬಕ್ಕೂ ಮನೆಯ ಯಜಮಾನತಿಯ ಹೆಸರಿಗೆ 2000 ರೂಪಾಯಿ ಅಕೌಂಟ್ಗೆ ಹಾಕಿಸ್ತೀವಿ. ಯಜಮಾನತಿಯ ಹೆಸರಿಗೆ 2000 ರೂಪಾಯಿ ಅಕೌಂಟ್ಗೆ. ಗ್ಯಾರಂಟಿ ನಂಬರ್ ಟು. ಮೂರನೇ ಗ್ಯಾರಂಟಿ ಅನ್ನಭಾಗ್ಯ. 10 ಕೆಜಿ ಅಕ್ಕಿ ಪ್ರತಿ ವ್ಯಕ್ತಿಗೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ತೆಗೆದುಕೊಂಡ ಮೊದಲ ನಿರ್ಣಯ ಅನ್ನಭಾಗ್ಯ ಆಗಿತ್ತು. ಪ್ರತಿ ವ್ಯಕ್ತಿಗೆ 7 ಕೆಜಿ ಅಕ್ಕಿ. ಬಿಜೆಪಿ ಸರ್ಕಾರ ಬಂದ ಮೇಲೆ ಅದು ಪ್ರತಿ ವ್ಯಕ್ತಿಗೆ 5 ಕೆಜಿ ಅಕ್ಕಿ ಆಗಿದೆ. ನಾವು ಮತ್ತೆ ಅಧಿಕಾರಕ್ಕೆ ಬಂದ್ರೆ 5 ಕೆಜಿನೂ ಅಲ್ಲ, 7 ಕೆಜಿನೂ ಅಲ್ಲ, 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಅದು ಕಾಂಗ್ರೆಸ್ ಗ್ಯಾರಂಟಿ 3. ಇವತ್ತು ಯುವ ಕ್ರಾಂತಿ ಸಮಾವೇಶದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ 4. ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3000 ರೂಪಾಯಿ. ಗ್ರಾಜ್ಯುಯೇಷನ್ ಆಗಿದೆ, ಜಾಬ್ ಸಿಕ್ಕಿಲ್ಲ ಅಂದ್ರೆ 3000 ರೂಪಾಯಿ ಕೊಡ್ತಾರೆ. ಡಿಪ್ಲೊಮಾ ಆಗಿದೆ, ಜಾಬ್ ಸಿಕ್ಕಿಲ್ಲ ಅಂದ್ರೆ 1500 ರೂಪಾಯಿ ಕೊಡ್ತಾರೆ ಪ್ರತಿ ತಿಂಗಳು. ನಿರುದ್ಯೋಗ ಭತ್ತೆ, ಅದರ ಜೊತೆಗೆ 5 ವರ್ಷದಲ್ಲಿ ಖಾಲಿ ಇರುವ ಎಲ್ಲಾ ಸರ್ಕಾರಿ ಜಾಬ್ಗಳನ್ನ ಫುಲ್ ಮಾಡ್ತಾರಂತೆ. ಉದ್ಯೋಗ ಸೃಷ್ಟಿಗೆ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಹೇಳಿದ್ರು. ಈ ಘೋಷಣೆಯನ್ನು ರಾಹುಲ್ ಗಾಂಧಿ ಅವರಿಂದಲೇ ಮಾಡಿಸಲಾಯಿತು. ರಾಹುಲ್ ಗಾಂಧಿ ಯಾಕೋ ಇವತ್ತು ಅಂದ್ರೆ ಮಾತಾಡಿದ ಡ್ಯೂರೇಷನ್ ಬಹಳ ಚಿಕ್ಕದು, ನೋಡ್ ನೋಡ್ತಾನೆ ಭಾಷಣ ಮುಗಿಸ್ಬಿಟ್ಟು. ಆದರೆ ರಾಜ್ಯ ಸರ್ಕಾರದ ಮೇಲೆ ಮುರ್ಕಂಡು ಬಿದ್ರು. ಏನು ಓದಿದ್ರು ಕರ್ನಾಟಕದಲ್ಲಿ ಜಾಬ್ ಸಿಗ್ತಿಲ್ಲ. ಕರ್ನಾಟಕ ಸರ್ಕಾರ ದೇಶದಲ್ಲೇ ಭ್ರಷ್ಟ ಸರ್ಕಾರ. ಈ ಸರ್ಕಾರದಲ್ಲಿ ಏನೇ ಆಗಬೇಕಿದ್ರು 40% ಕಮಿಷನ್ ಕೊಡಬೇಕು. ಪ್ರಧಾನಿ ಮೋದಿಗೆ ಪತ್ರ ಬರೆದ್ರು, ಇವತ್ತಿನ ತನಕ ಉತ್ತರ ಇಲ್ಲ. ಮಾಡಾಳ ವಿರೂಪಾಕ್ಷಪ್ಪ ಕೇಸನ್ನ ನೆನಪಿಸಿದ್ರು ಇನ್ನೊಮ್ಮೆ. ಮೈಸೂರು ಸ್ಯಾಂಡಲ್ ಸೋಪ್ ಲಿಮಿಟೆಡ್ ನಲ್ಲಿ ಭ್ರಷ್ಟಾಚಾರ ಆಗಿದೆ. ಶಾಸಕರ ಹತ್ರ, ಶಾಸಕರ ಮಗನ ಹತ್ರ ಲೋಕಾಯುಕ್ತ ದಾಳಿಲಿ 8 ಕೋಟಿ ರೂಪಾಯಿ ಸಿಕ್ಕಿದೆ. ಕರ್ನಾಟಕ ಸರ್ಕಾರ ಶಾಸಕರು ಮತ್ತು ಅವರ ಮಗನನ್ನ ರಕ್ಷಣೆ ಮಾಡ್ತಾ ಇದೆ. ಕಾಂಗ್ರೆಸ್ ಯುವಕರ ಅಳಲಿಗೆ ನೆಮ್ಮದಿಯ ಉತ್ತರ ಕೊಡುತ್ತೆ ಇತ್ಯಾದಿ ಇತ್ಯಾದಿ. 5 ವರ್ಷದೊಳಗೆ ಅಧಿಕಾರಕ್ಕೆ ಬಂದು 5 ವರ್ಷದೊಳಗೆ 10 ಲಕ್ಷ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಎಂದು. 5 ವರ್ಷದಲ್ಲಿ ಖಾಲಿ ಇರುವ ಅಷ್ಟೂ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಎಂದು ಕೇಳಿಸ್ಕೊಳ್ಳಿ ರಾಹುಲ್ ಗಾಂಧಿ ಹೇಳಿ. ಈ ಕರ್ನಾಟಕ ಸರ್ಕಾರ ದೇಶ ಮೇ ಸಬ್ಸೆ ಭ್ರಷ್ಟ ಸರ್ಕಾರ ಹೇ. 40% ಕಿ ಸರ್ಕಾರ ಹೇ ಔರ್ ಇಸ್ ಸರ್ಕಾರ ಮೇ ಅಗರ್ ಕುಚ್ ಭಿ ಕರ್ವಾನಾ ಹೋ ತೋ 40% ಕಮಿಷನ್ ದೇನಾ ಪಡ್ತಾ ಹೇ. कि कॉन्ट्रैक्टर्स एसोसिएशन ने और स्कूल मैनेजमेंट एसोसिएशन ने
हिंदुस्तान के प्रधानमंत्री को चिट्ठी लिखी। हिंदुस्तान के प्रधानमंत्री ने उनकी चिट्ठी का जवाब आज तक नहीं दिया है। कॉन्ट्रैक्टर्स एसोसिएशन और स्कूल मैनेजमेंट एसोसिएशन की चिट्ठी का जवाब हिंदुस्तान के प्रधानमंत्री ने नहीं दिया। मैसूर सैंडल सोप कॉरपोरेशन में करप्शन स्कैंडल होता है, एमएलए के बेटे को पकड़ा जाता है 8 करोड़ रुपए लिए, सरकार उसकी रक्षा करती है। कि युवाओं ने मैसेज दिया था कि उनको रोजगार नहीं मिलता, कांग्रेस पार्टी ने उन सब युवाओं को जवाब दिया है कि 3,000 रुपए हर महीने हर ग्रेजुएट को 2 साल के लिए कांग्रेस पार्टी देगी। 10 लाख युवाओं को कांग्रेस पार्टी की सरकार 5 साल के अंदर इस स्टेट में रोजगार दिखा के देगी। हमने पहले अनाउंस किया है कि 2,000 रुपए हर महीने हम महिलाओं की, कर्नाटक की महिलाओं को गृह लक्ष्मी स्कीम में दिलवाएंगे। ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.